ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವಕೀಲರಾದಂತಹ ಮೀರಾ ರಾಘವೇಂದ್ರ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮೇಡಮ್. ಹಲೋ ಹಲೋ ನಮಸ್ಕಾರ ಮೇಡಮ್. ಹಲೋ ನಮಸ್ಕಾರ ಹೇಳಿ ಮೇಡಮ್. ಈಗ ಈ ವಿಚಾರಕ್ಕೆ ನಮ್ಮ ಕೆಲವೊಂದು ಕಾನೂನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪವಿತ್ರ ಲೋಕೇಶ್ ಮತ್ತೆ ನರೇಶ್ ಬಾಬು ವಿಚಾರಕ್ಕೆ ಈಗಾಗಲೇ ಗೊತ್ತಿದೆ ವಿಚಾರ ನಿಮಗೂ ಕೂಡ ಏನೇನಾಗಿದೆ ಅಂತ. ಒಂದು ಕಡೆಗೆ ನಾವು ಫ್ರೆಂಡ್ಸು ಅಂತ ಕೂಡ ಹೇಳ್ಕೊಳ್ತಾ ಇದ್ದಾರೆ. ನರೇಶ್ ಬಾಬು ಅವರು ಈಗಾಗಲೇ ಪತ್ನಿ ರಮ್ಯಾ ಅರಘುಪತಿ ಅವರಿಗೆ ಡೈವರ್ಸ್ ನೋಟಿಸ್ ನಾನು ಕಳಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಒಂದು ತಿಂಗಳಾಯಿತು ನಾನು ಕಳಿಸಿ ಅಂತ. ಇನ್ನೊಂದು ಕಡೆಗೆ ಇನ್ನು ಡೈವರ್ಸ್ ಆಗಿಲ್ಲ, ಕಂಪ್ಲೀಟ್ ಆಗಿಲ್ಲ. ಈ ಸಂದರ್ಭದಲ್ಲಿ ಪರಸ್ತ್ರೀಯ ಜೊತೆಗೆ ಇರೋದು ಎಷ್ಟು ಸರಿ ಅನ್ನೋದು ರಮ್ಯಾ ರಘುಪತಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾವ ರೀತಿ ಕಾನೂನಲ್ಲಿ ಯಾವ ರೀತಿಯಾಗಿರುತ್ತೆ ಮೇಡಮ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಕಾನೂನಲ್ಲಿ ಅಂತಂದ್ರೆ ಈಗ ಡೈವರ್ಸ್ ಹಾಕಿದ್ದಾರೆ ಹಾಗಂತ ಈಗ ಹೇಗ್ ಬರುತ್ತೆ ಅಂತಂದ್ರೆ, ಈಗ ಸುಪ್ರೀಂ ಕೋರ್ಟ್ ಕೂಡ ನಿಮ್ಗೆ ಗೊತ್ತಿರ್ಬೋದು 497 ನ ಅಬೊಲಿಶ್ ಮಾಡಿದೆ. ಈಗ ಅವರು ನರೇಶ್ ಅವರಾಗಿರ್ಲಿ ಪವಿತ್ರ ಲೋಕೇಶ್ ಆಗಿರ್ಲಿ, ಅವರು ರಿಲೇಶನ್ಶಿಪ್ ನ ಫ್ರೆಂಡ್ಸ್, ನಾವು ಫ್ರೆಂಡ್ಸ್ ಅಥವಾ ಮತ್ತೊಂದೋ ಇನ್ನೊಂದೋ ಅಥವಾ ರಾತ್ರಿ ಒಟ್ಟಿಗೆ ಇದ್ರು ಅದು ಅವ್ರದ್ದು ವೈಯಕ್ತಿಕ ಅಂತ ಬರುತ್ತೆ. ಅದನ್ನ ಕಾನೂನಾತ್ಮಕವಾಗಿ ಇವರು ಏನಿದ್ದಾರೆ ರಮ್ಯಾ ಅವ್ರು ಏನಿದ್ದಾರೆ ಅದಕ್ಕೆ ಏನು ಅದು ಅಂದ್ರೆ ಕೇಸ್ ಹಾಕ್ಲಿಕ್ಕಾಗ್ಲಿ ಇದು ಅಪರಾಧ ಅಂತ ಹೇಳಿ, ಯಾಕಂದ್ರೆ ಸುಪ್ರೀಂ ಕೋರ್ಟ್ 497 ನ ಅಬಾಲಿಶ್ ಮಾಡಿರೋದ್ರಿಂದ. ಸೊ ಅವರು ಆ ರಿಲೇಟೆಡ್ ಏನು ನ್ಯಾಯ ತಗೊಳ್ಳಿಕ್ಕೆ ಕಷ್ಟ ಇದೆ ಅಂದ್ರೆ, ಈಗ ಏನಂದ್ರೆ ಅಡಲ್ಟ್ರಿ ಅಂದ್ರೆ ಒಂದು ಇಟ್ಸ್ ಎ ಗ್ರೌಂಡ್ ಫಾರ್ ಡೈವೋರ್ಸ್ ಅಷ್ಟೇ. Section 13 ಅಂಡರ್ ಇವ್ರಿಗೊಂದು ಅನುಕೂಲ ಸಿಗುತ್ತೆ ಡೈವೋರ್ಸ್ ತಗೊಳಕ್ಕೆ. ಬಟ್ ಅವ್ರು ರಮ್ಯ ಅವ್ರು ನಂಗೆ ಡೈವೋರ್ಸ್ ಬೇಡ ಅಂತ ಹೇಳ್ತಿದಾರಲ್ವಾ, ಹೇಳಿದ್ದನ್ನ ನಾನು ಕೇಳ್ದೆ. ಹಾಗಾಗಿ ಈಗ ನಿಮ್ಗೂ ಗೊತ್ತಿರ್ಬೋದು ಲಿವ್ ಇನ್ ರಿಲೇಶನ್ಶಿಪ್ ಕೂಡ ತಪ್ಪು ಅಂತ ಇಲ್ಲ, ಅದ್ರ ಸಂಬಂಧಪಟ್ಟಂಗೆ ಸಪರೇಟ್ ಕಾನೂನು ಇಲ್ಲದೆ ಇದ್ರು ಕೂಡ ವೈಯಕ್ತಿಕ ಸ್ವಾತಂತ್ರ್ಯದ ಅಡಿಯಲ್ಲಿ ಅದು ಆಗೋದಿಲ್ಲ. ಅಂದ್ರೆ ಮ್ಯಾರೇಜ್ ಅನ್ನೋದು ಫೇತ್ ಮತ್ತೆ ಲಾಯಲ್ಟಿ ಬೇಸ್ ಮೇಲೆ ಅವೆರಡು ಪಿಲ್ಲರ್ಸ್ ಒಂದ್ ಮ್ಯಾರೇಜ್ಗೆ. ಹೌದಾ? ಅದು ನಮ್ಮ ಒಂದು ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ಇದೆ. ಬಟ್ ಅದ್ರ ಕಾನೂನಾತ್ಮಕವಾಗಿ ಹೋದಾಗ ಅವ್ ಏನು ಮಾಡ್ಕೊಳ್ಳೋದಕ್ಕ ಆಗುವಂತ ಒಂದು ಕಾನೂನಿನ ಒಂದು ಅಧಿಕಾರಗಳು ಇವರಿಗೆ ರಮ್ಯಾ ರಘುಪತಿ ಅವರಿಗೆ ನ್ಯಾಯ ಏನ್ ಸಿಕ್ತು? ಮೋಸ ನ್ಯಾಯ ಅಂದ್ರೆ ಈಗ ಡೈವರ್ಸ್ ಗಂಡ ಬೇರೆಯವ್ರ ಜೊತೆ ಹೋಗ್ತಾರೆ, ಮೋಸ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಅವರು. ಡೈವರ್ಸ್ ಆದ್ರೆ ಡೈವರ್ಸ್ ಆಗದೆ ಅವರು ಇನ್ನೊಂದ್ ಮದ್ವೆ ಏನಾದ್ರು ಆಗಿದ್ರೆ, ಅಂದ್ರೆ ಮದ್ವೆ ಮಾಡ್ಕೊಂಡಿದ್ರೆ ಅದು ಬೈಗಾಮಿ ಅಂಡರ್ ಇವರು ಕೇಳ್ಬಹುದು ಆಯ್ತಾ ಪನಿಶ್ ಮಾಡ್ಲಿಕ್ಕೆ. ಇದು ಏನಿದೆ ಇದನ್ನ ಒಂದ್ ಬೇಸ್ ಮೇಲೆ ಅವರು ಫ್ರೆಂಡ್ಶಿಪ್ ಅಂತಿದ್ದಾರೆ. ಬಟ್ ಇವಾಗ ಏನು ಹೋಟೆಲ್ ಅಲ್ಲಿ ಸಿಗ್ಬಿದ್ದಿರೋದ್ರಿಂದ ಅಡಲ್ಟ್ರಿ ಆಗುತ್ತೆ. ಅದೇ ಅಡಲ್ಟ್ರಿನ ಸುಪ್ರೀಂ ಕೋರ್ಟ್ ಅಬಾಲಿಶ್ ಮಾಡಿದೆ 2018 ಅಲ್ಲಿ ಅಬಾಲಿಶ್ ಮಾಡಿದೆ. ಈಗ ಮೊದಲು 2018 ಬಿಫೋರ್ ಅದನ್ನ ಅಫೆನ್ಸ್ ಅಂತ ಹೇಳಿ ಅದ್ರ ಮೇಲೆ FIR ರಿಜಿಸ್ಟರ್ ಮಾಡಿ. ಈಗ ಒಂದು ಆಯ್ತು ಕಾನೂನು ಪ್ರಕಾರ ಆತರ ಆದ್ರೆ, ಈಗ ಯಾವುದೇ ಹೆಣ್ಮಕ್ಳಾಗ್ಲಿ ಭಾರತೀಯ ಸಂಸ್ಕೃತಿ ಉಳ್ಳಂತ ಯಾವುದೇ ಹೆಣ್ಮಕ್ಳಾದ್ರೂ ಕೂಡ ತನ್ನ ಗಂಡ ಇನ್ನೊಂದ್ ಹೆಣ್ಣಿನ ಜೊತೆಗೆ ರೂಮ್ ಅಲ್ಲಿ ಇರೋದನ್ನ ಯಾವ ಹೆಂಡತಿಯು ಕೂಡ ಸಹಿಸೋದಿಲ್ಲ. ಭಾವನಾತ್ಮಕ ವಿಚಾರ ಆಗತ್ತೆ ಇದು. ಈ ಸಂದರ್ಭದಲ್ಲಿ ಹೆಂಗೆ ಅಂದ್ರೆ ಹೆಂಡತಿಗೆ ಮೋಸ ಆದ್ರೂ ಪರವಾಗಿಲ್ಲ ಅಂತ ಹೇಗೆ ಯಾವ ತರ ಇದನ್ನ ಮೋಸ ಆದ್ರೂ ಪರವಾಗಿಲ್ಲ ಅಂತ ವೈಯಕ್ತಿಕವಾಗಿ ಖಂಡಿಸಬಹುದು, ಅದನ್ನ ತಪ್ಪು ಅಂತ ವೈಯಕ್ತಿಕವಾಗಿ ಖಂಡಿಸಬಹುದು. ಕಾನೂನು ಹೋರಾಟ ಬಂದಾಗ ನಿನ್ ಗಂಡ ಸರಿ ಇಲ್ಲ ಅಂದ್ರೆ ನೀನ್ ಡೈವರ್ಸ್ ತಗೋ, ನಿಂಗೊಂದ್ ಗ್ರೌಂಡ್ ಅಷ್ಟೇ ಅದು, ಗ್ರೌಂಡ್ಸ್ ಫಾರ್ ಡೈವರ್ಸ್ ಅಷ್ಟೇ ಅಡಲ್ಟ್ರಿ ಅನ್ನೋದು. ಇನ್ನೊಬ್ರ ಜೊತೆ ರಿಲೇಶನ್ಶಿಪ್ ಹೊಂದಿದ್ದಾರೆ ಅಂತ ಹೇಳೋದು ಅದಾಗುತ್ತೆ ಅಷ್ಟೇ. ಬಿಟ್ರೆ ಇನ್ ಕಾನೂನಾತ್ಮಕವಾಗಿ ಅವ್ರ ಮೇಲೆ ಇಬ್ರ ಮೇಲೂ ನಾವು ಕೇಸ್ ಮಾಡ್ತೀವಿ ಹೋಗ್ಬಿಟ್ಟು ಅಂತಂದ್ರೆ ಇಲ್ಲ. 2018 ಬಿಫೋರ್ ಇತ್ತು ಅದು, ಅದ್ರಲ್ಲೂ ಹೆಣ್ಣಿಗೆ ಪನಿಶ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ, ಗಂಡ್ಸಿಗೆ ಮಾತ್ರ ಆಗ್ತಾ ಇತ್ತು. ಹಾಗಾಗಿ ಈಕ್ವಾಲಿಟಿ ಇಲ್ಲ ಇದ್ರಲ್ಲಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅದನ್ನ ತೆಗ್ದು ಹಾಕ್ತು. ಇದು ಏನು ಈ ರೀತಿ ಮಾಡೋದು ತಪ್ಪು ಅಂತ ನಾವು ಒಂದ್ ಜನರಲ್ ಆಗಿ ಹೇಳ್ಬೋದು ಅಷ್ಟೇ ಇದನ್ನ. ಹೌದು ಕರೆಕ್ಟ್, ಜನರಲ್ ಆಗಿ ಹೇಳ್ಬಹುದು ಇವರು ತಪ್ಪು, ಹೇಳ್ಬಹುದು ಈ ತರ ಮಾಡಬಾರ್ದು ನೋಡಿ ತಪ್ಪು ಅಂತ ಗೊತ್ತಿದ್ರು ಕೂಡ ಇಲ್ಲಿ ಶಿಕ್ಷೆ ಇಲ್ಲ, ಹೆಣ್ಣಿಗೆ ಅನ್ಯಾಯ ಮಾಡಬಾರ್ದು ಅಂತ. ಕರೆಕ್ಟ್, ಈಗ ಏನ ನಾವಿಲ್ಲಿ ತಪ್ಪು ಅಂತ ಹೇಳ್ತೀವಿ, ತಪ್ಪು ಅಂತ ಗೊತ್ತಿದೆ ಆದ್ರೂ ಶಿಕ್ಷೆ ಇಲ್ಲ, ಆದ್ರೂ ನ್ಯಾಯ ಇಲ್ಲ ಹೆಂಡತಿಗೆ. ನ್ಯಾಯ ಇಲ್ಲ ಅಂತಲ್ಲ, ಈಗ ಏನ ಈಗ ಗಂಡ ಹೆಂಡತಿ ಅನ್ನೋದು ಇಬ್ರು ರಿಲೇಶನ್ಶಿಪ್ ಸರಿ ಇದ್ರೆ ಜೊತೆಲಿ ಬಾಳಿ ಅಂತ ಹೇಳುವಂತದ್ದು ಬರೋದು, ಇಲ್ಲ ಬಲವಂತವಾಗಿ ಕೋರ್ಟ್ ಕೂಡ ಬಾಳಿಸ್ಲಿಕ್ಕೆ ಬರೋದಿಲ್ಲ ಆಯ್ತಾ. ಬಲವಂತವಾಗಿ ನೀನ್ ಇಂಥವ್ರ ಜೊತೆಗೆ ಇರು ಅಂತ ಹೇಳಿ ಆರ್ಡರ್ ಮಾಡ್ಲಿಕ್ಕೆ ಬರೋದಿಲ್ಲ. ನಾನು ಹಿಂದೂ ಮಹಿಳೆ, ನನ್ನ ನಂಬಿಕೆ ಏನು ಅಂತಂದ್ರೆ ನಾನು
ಯಾವುದೇ ಹಿಂದೂ ಮಹಿಳೆ ಒಂದು ಸಲ ಮದುವೆ ಆದರೆ ನಾವು ಈ ಜನ್ಮದಲ್ಲಿ ಒಂದು ಏಳೇಳು ಜನ್ಮಕ್ಕೂ ಜೊತೆಗಿರೋದು ಅಂತ ಆ ರೀತಿ ಭಾವನೆ ಇರುವಂಥವ್ರು, ಅದು ಏನೇ ಆದರೂ ಕೂಡ ಕಷ್ಟನ ಸುಖನ ನಾನು ಹೊಂದ್ಕೊಂಡು ಹೋಗ್ತೀನಿ, ಆದರೆ ಅದಕ್ಕೆ ಅವಕಾಶ ಮಾಡಿಕೊಡ್ತಿಲ್ವಲ್ಲ ಅಂತ ಅವ್ರು ಕೇಳ್ತಿದ್ದಾರೆ. ಇವರು ಡೈವರ್ಸ್ ನಾನು ಕೊಡೋದಿಲ್ಲ ಅಂದಿದ್ದಾರೆ. ಸೊ ನಾನು ಕೊಡೋದಿಲ್ಲ ಅಂತ ಅವ್ರು ಫೈಟ್ ಮಾಡಬಹುದು. ನನಗೆ ಮಗು ಇದೆ, ನಾನು ಡೈವರ್ಸ್ ಕೊಡೋದಿಲ್ಲ ಅಂತ ಹೇಳಿ ಅವ್ರು ಫೈಟ್ ಮಾಡಬಹುದು. ಮುಂದಿನ ದಿನಗಳಲ್ಲಿ ಏನಾದ್ರು ಹೊಂದಾಣಿಕೆ ಆಗಿ ಅವ್ರು ತಿದ್ಕೊಂಡು ವಾಪಸ್ ಬರ್ಲಿಕ್ಕೆ ಅವಕಾಶ ಇರುತ್ತೆ. ಅವಕಾಶ ಇರುತ್ತೆ ಅಂದ್ರೆ ತಪ್ಪನ್ನ ತಿದ್ಕೊಂಡು ಬರ್ಲಿಕ್ಕೆ ಅವಕಾಶ ಇರುತ್ತೆ. ಅಲ್ಲಿವರೆಗೂ ಕೂಡ ಅವರು ಬೇರೆಯವ್ರ ಜೊತೆ ಸಂಪರ್ಕ ಇದ್ರೂ ಕೂಡ ಅದನ್ನ ಕೇಳೋ ಹಾಗಿಲ್ಲ. ಕೇಳ್ಬಹುದು ಅಂದ್ರೆ ಕಾನೂನಾತ್ಮಕವಾಗಿ ಅದನ್ನ ಏನು ನೀವು ಕೇಸ್ ಮಾಡ್ಕೊಳ್ಲಿಕ್ಕೆ ಬರೋದಿಲ್ಲ ಅಲ್ವಾ, ಆತರ ಹೇಳಿದ್ ನಾನಷ್ಟೇ. ಅಂದ್ರೆ ಅವ್ರ ಇಬ್ಬರ ಮೇಲೆ ನಾನು ಕ್ರಿಮಿನಲ್ ಕೇಸ್ ದಾಖಲು ಮಾಡ್ತೀನಿ ಅಂತ ಬರೋದಿಲ್ಲ. ಅಂದ್ರೆ ಇವ್ರು ಅವ್ರೇನಾದ್ರೂ ಡೈವರ್ಸ್ ತಗೊಳ್ದೆ ಮದ್ವೆನೆ ಆಗ್ಬಿಟ್ಟಿದ್ರೆ, ಅದಕ್ಕೆ ಪ್ರೂಫ್ ಇದ್ರೆ ಇವ್ರ ಹತ್ರ ಮದ್ವೆ ಆಗಿದ್ದಾರೆ ಅಂತ ಇದ್ರೆ ಇವ್ರು ಕೇಸ್ ಹಾಕ್ಬೋದು. ನನ್ನ ಹತ್ರ ಡೈವರ್ಸ್ ತಗೊಂಡು ಇವ್ರು ಮದ್ವೆ ಆಗಿದ್ದಾರೆ ಅಂತ ಕೇಸ್ ಹಾಕ್ಬೋದು. ಈಗ ಅವ್ರು ಲಿವಿನ್ ರಿಲೇಶನ್ಶಿಪ್ ಅಲ್ಲಿ ಇದಾರೆ ಅಂತಂದ್ರೆ ಇವ್ರು ಅದ್ರ ಬೇಸ್ ಮೇಲೆ ಇವರು ಅವರಿಬ್ಬರನ್ನ ಅರೆಸ್ಟ್ ಮಾಡಿಸ್ಲಿಕ್ಕೆ ಆಗ್ಲಿ ಅಥವಾ ಕೇಸ್ ಮಾಡ್ಲಿಕ್ಕೆ ಆಗ್ಲಿ ಬರಲ್ಲ. ಡೈವರ್ಸ್ ಹೇಳ್ಬಹುದು ಅಷ್ಟೇ, ಬಾಯಲ್ಲಿ ಹೇಳ್ಬಹುದು. ಆದ್ರೆ ರಮ್ಯಾ ರಘುಪತಿ ಅವರಿಗೆ ಯಾವ ರೀತಿಯಲ್ಲೂ ಇದಿಲ್ಲ ಇದ್ರಲ್ಲಿ. ಯಾವ ರೀತಿಯಲ್ಲೂ ಅಂತಂದ್ರೆ ಅಲ್ಲಲ್ಲ, ಯಾವ್ದೇ ಹೆಣ್ಣಾದ್ರೂ ಕೂಡ, ಯಾವ್ದೇ ಹೆಂಡತಿ ಆದ್ರೂ ಕೂಡ ನೋಡಿ, ಗಂಡ ಪರಸ್ತ್ರೀಯ ಜೊತೆಗೆ ರೂಮ್ ಅಲ್ಲಿ ಇದ್ದದ್ನ ನೇರವಾಗಿ ನೋಡಿಯೂ ಕೂಡ ಗೊತ್ತಿದ್ದು, ಆ ಬಾಗಿಲು ಹೋಗಿ ತಟ್ಟಿ ಬಾಗಿಲು ಓಪನ್ ಮಾಡಿದಾಗ ಆ ಗಂಡನಿಗೆ ಕಿಂಚಿತ್ತೂ ಕೂಡ ಇಲ್ಲ, ಕೂಕೊಂಡು ಬರ್ತಾ ಇದ್ದಾರೆ, ನಗ್ಕೊಂಡು ಬರ್ತಾ ಇದ್ದಾರೆ, ಶಿಳ್ಳೆ ಹಾಕೊಂಡು ಬರ್ತಾ ಇದ್ದಾರೆ. ಅದು ಅವರು ತಿಳ್ಕೊಳ್ಬೇಕು ಸಮಾಜದಲ್ಲಿ ಮಕ್ಕಳಿದ್ದಾಗ ಅವ್ರು ತಿಳ್ಕೊಳ್ಬೇಕು. ಹೌದಾ, ನಾವಿವಾಗ ಅವ್ರ ವೈಯಕ್ತಿಕ ನಾವು ಅದನ್ನ ಜಾಸ್ತಿ ಹೇಳಲಿಕ್ಕೆ ಆಗಲ್ಲ. ಕಾನೂನಾತ್ಮಕವಾಗಿ ಅವ್ರಿಗೆ ಏನ್ ಬೆನಿಫಿಟ್ ಇದೆ, ಅವ್ರಿಗೇನು ಬೆನಿಫಿಟ್ ಇದೆ ಅದನ್ನ ಹೇಳ್ಬೋದು ಅಷ್ಟೇ ಅಲ್ವಾ, ಹೋರಾಟದಲ್ಲಿ ಏನಾಗುತ್ತೆ ಅಂತ ಹೇಳಿ. ಇನ್ನು ಅದು ಬಿಟ್ರೆ ವೈಯಕ್ತಿಕ ಅವ್ರವ್ರ ಮಧ್ಯೆ ಏನಿರುತ್ತೆ, ಈಗ ಡೈವೋರ್ಸ್ ಅನ್ನೋದೇ ಕೊಟ್ಟಿರೋದು ಏನು ಕೋರ್ಟು, ನಿಮ್ಗೆ ಹೊಂದಾಣಿಕೆ ಇಲ್ಲ, ಸರಿ ಬರ್ಲಿಲ್ಲ, ಇಷ್ಟ ಆಗಿಲ್ಲ ಅಂದ್ರೆ ಬಿಡ್ಲಿಕ್ಕಾಗಿ ಡೈವೋರ್ಸ್ ಅಂತ ಆಪ್ಷನ್ ಇರತಕ್ಕಂಥದ್ದು ಕಾನೂನಿನ ಅಡಿಯಲ್ಲಿ. ಮದ್ವೆ ಒಂದ್ಸಲ ಹಾಕ್ತಿವಿ, ಸರಿ ಇಲ್ಲ, ಸರಿ ಆಗ್ಲಿಲ್ಲ ಅಥವಾ ಹೊಂದಾಣಿಕೆ ಇಲ್ಲ ಅಂದ್ರೂ ನಾವು ಜೀವನ ಪೂರ್ತಿ ಆಗತ್ತೆ ಇರ್ಲಿಕ್ಕೆ ಆಗಲ್ಲ ಅಂತಂದಾಗ ಡೈವರ್ಸ್ಗೆ ಅಂತ ಆಪ್ಷನ್ ಇರತಕ್ಕಂಥದ್ದು. ಹಾಗಾಗಿ ಇಲ್ಲ, ಅವ್ರ ವೈಯಕ್ತಿಕವಾಗಿ ಜೀವನದಲ್ಲಿ ಏನೇನ್ ನಡೆದಿದೆ ಏನಿದೆ ಅದು ಅದನ್ನ ಹೇಳಕ್ ಆಗೋದಿಲ್ಲ. ನಾವು ಕಾನೂನಾತ್ಮಕವಾಗಿ ಹೇಳ್ಬೋದು, ಅದು ಅವ್ರ ವೈಯಕ್ತಿಕ ಜೀವನ ಅಲ್ವಾ, ವೈಯಕ್ತಿಕ ಜೀವನ. ನಾವ್ ಅದನ್ನ ಹೇಳಲಿಕ್ಕೆ ಆಗೋದಿಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ಮೀರಾ ರಾಘವೇಂದ್ರ ಅವರೇ, ಇಷ್ಟೊತ್ತು ಬಿಟಿವಿ ಜೊತೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು. ಎಸ್, ನಮ್ಮ